ಸಂತೋಷ್ ಅವರು ಹಾಗಾದ್ರೆ ನಾನೇ ಪ್ರಿಯರು ವೀಕ್ಲಿ ಒಂದು ಎರಡು ಸರಿನ ಹೇಗೆ ಅಲ್ಲ ಶನಿವಾರ ಮತ್ತೆ ಸೋಮವಾರ ಮನೆಯಲ್ಲಿ ಮಾಡಲ್ಲ ನಿಜ ತಿಂದಿಲ್ಲ ಫಸ್ಟ್ ಜಿಮ್ ಮಾಡಿದ್ದೆ ನಾವು ಹೌದಾ ಆ ಬಾಡಿ ಬಿಲ್ಡಿಂಗ್ ಅವರು ವಿತ್ ಬಾಡಿ ಏನು ಅಂಡರ್ವೇರ್ ಇಕ್ಕಿ ಒಮ್ಮೆ ಒಂದು ಇದು ಬರ್ತದೆ ಅದನ್ನ ಅವಾಯ್ಡ್ ಮಾಡೋದಕ್ಕೆ ಊರವರೆಲ್ಲನೂ ನ್ಯಾಯ ಕೇಳ್ಕೊಂಡ್ಬಂದಿದ್ರು ಈ ಥರ ಬರೆದ್ರೆ ಹುಡುಗಿರಿಗೆ ಏನಾಗುತ್ತೆ ಅಂತ. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಭಾನುವಾರ ಭಾನುವಾರ ಆಗಿರೋದ್ರಿಂದ ಬಿರಿಯಾನಿ ತಿನ್ನೋಣ ಅನ್ನಿಸ್ತಾ ಇದೆ. ಹೋಗ್ತಾ ಇದ್ದೀನಿ ಹೊಸಕೋಟೆ ಮತ್ತು ಭಾನುವಾರ ಅಂದರೆ ನೆನಪಾಗೋದಂದ್ರೆ ಬಿರಿಯಾನಿನೇ. ನನ್ನ ಜೊತೆ ನವೀನ್ ಕೂಡ ಇದ್ದಾನೆ ಇವತ್ತು, ಹಾಗೆಯೇ ಇನ್ನೊಬ್ರು ನನಗೆ ಯಾರೋ ಒಬ್ಬ ತುಂಬ ವಿಶೇಷ ವ್ಯಕ್ತಿ ಭೇಟಿ ಮಾಡೋದಿದೆ. ಯಾರದು ಅಂದ್ಬಿಟ್ಟು ಅಲ್ಲೇ ಹೋಗಿ ತಿಳ್ಕೊಳ್ಳೋಣ ಬನ್ನಿ, ಹಾಗೆ ಒಂದು ಒಳ್ಳೆ ಬಿರಿಯಾನಿ ತಿನ್ಕೊಂಬರೋಣ. ಭರ್ತೂರ್ ಸಂತೋಷ್ ಅವರು ಸಿಕ್ಕಿದ್ದಾರೆ ಅಷ್ಟೇ ದಮ್ ಬಿರಿಯಾನಿ. ನಾವು ಆಲ್ರೆಡಿ ಬಂದು ಟೇಸ್ಟ್ ಮಾಡಿದ್ವಿ, ಎಲ್ಲರಿಗೂ ತುಂಬ ಗೊತ್ತಿರೋ ಮಾತಾಡೋದು ತುಂಬ ಇದೆ. ಸಂತೋಷ್ ಅವ್ರ ಜೊತೆ ಇರ್ತಾರೆ, ಅವ್ರು ತೋಟದ ಬೇರೆ ಹೋಗ್ತಾ ಇದ್ದೀವಿ, ಒಂದು ಬಿರಿಯಾನಿ ತಿನ್ಕೊಂಡು ಆಮೇಲೆ ಇಲ್ಲಿಂದ ಹೊರಡೋಣ. ನಾಷ್ಟ ಮಾಡ್ಕೊಂಡು ಬಿಸಿ ಬಿಸಿ ದಮ್ ಬಿರಿಯಾನಿ ಸ್ವಾಗತ. ಇವತ್ತು ಸ್ಟಾರ್ಟಿಂಗ್ ಶುರು ಆಗ್ತಾ ಇದೆ ನೋಡಿ, ಕೊಬ್ಬು ಜಾತಿ ಚಿಂತನೆ ಬಿರಿಯಾನಿ. ನೀವು ಬರ್ತಿರ್ತೀರಾ ಇಲ್ಲಿಗೆ? ತಿಂಗಳು ಒಂದು ಎರಡು ಸರಿ ನಾನು ಬಂದಿಲ್ಲ ಮೇಡಮ್, ನಾನು ಬಿರಿಯಾನಿ ಬೇಕಂತಂದ್ರೆ ಕಳಿಸ್ಬಿಟ್ಟೆ. ಎಷ್ಟು ಸಕಲಾಗಿದೆ ಚಿಕನ್ ಮಟನ್ಗೆ ಏನನ್ನು ಸೇರಿಸು? ಏನಂತಂದ್ರೆ ನಾ ಇಲ್ಲಿ ಮಟನ್ನು ಮತ್ತು ಈ ರೈಸ್ ಐತಲ್ಲ, ಈ ರೈಸ್ ನಿಮ್ಮ ರೆಸಿಪಿ ನೀವು ಅದು ಟೇಸ್ಟ್ ಹೌದು ಬೇರೆ ಫ್ಲೇವರ್ ಸಂತೋಷ ಅವ್ರು ನೋಡ್ರಿ ಇಲ್ಲ ತಪ್ಪ ತಾಳ್ತಾ ಅಂದ್ಬಿಟ್ಟು ಕೊಪ್ಪ ಕುತ್ಕೊಂಡವ್ರೆ ಅವ್ರಿಗೆ. ನನಗೆ ಕೇಳಿದ್ರು ಇವ್ರು ಕೊಪ್ಪ ನೋಡಿ ನನ್ನ ಗೊತ್ತಿ ಕೊಬ್ಬೇ ಇಲ್ಲ ಆ್ಯಕ್ಚುಲಿ ಅದಕ್ಕೆ ಕೊಪ್ಪ. ಹೆಂಗಿದೆ ರುಚಿಯಾಗಿರುವಂಥ ಬಿರಿಯಾನಿ ಅಕ್ಷಯ ದಮ್ ಬಿರಿಯಾನಿ? ನೀವು ಹೊಸಕೋಟೆ ಟೋಲ್ ಮುಗಿಸಿದ ತಕ್ಷಣ ಲೆಫ್ಟಲ್ಲೇ ಸಿಗುತ್ತೆ. ಲಾಸ್ಟ್ ಟೈಮ್ ಒಂದು ಸರಿ ಬಂದು ತಿಂದಿದ್ದೆ, ವಿಡಿಯೋ ಮಾಡಿದೆ, ನೀವು ನೋಡಿದ್ರೆ ಸೇಮ್ ಟೇಸ್ಟ್ ಅವತ್ತಿಂದ ಹೇಗಿದೆ ಹಾಗೆ ಇದೆ. ಬೆಳಿಗ್ಗೆ ಮೂರುವರೆ ನಾಲ್ಕು ಶುರು ಮಾಡ್ತಿರಲ್ಲ ತಂದೆ ತಂದೆ ಮೂರು ಮುಕ್ಕಾಲು ಮೂರುವರೆ ಬಂದ್ರೆ ಫುಲ್ ಕ್ಯೂ ಇರುತ್ತೆ ಇಲ್ಲಿ, ಅಷ್ಟು ಜನ ಇರ್ತಾರೆ. ಇದು ಆಲ್ಮೋಸ್ಟ್ ತರ್ಡ್ ತರ್ಡ್ ಬಿರಿಯಾನಿ ತಪ್ಪಲೆ ಬೇಯ್ದಿದ್ದು ಈಗ ಬೆಂದಿದ್ದು ಈಗ ಸಿಕ್ಕಿದ್ದು ತಕ್ಕ ಟೇಸ್ಟಿ ಆಗಿದೆ, ನೀವು ತಪ್ಪದೆ ಟ್ರೈ ಮಾಡಲೇಬೇಕು. ಸಂತೋಷ ಅವ್ರು ಹಾಗಾದ್ರೆ ನಾನೇ ಪ್ರಿಯರು ಹೌದಣ್ಣ, ವೀಕ್ಲಿ ಒಂದು ಎರಡು ಸರಿನ ಹೇಗೆ? ಅಲ್ಲ ಶನಿವಾರ ಮತ್ತು ಸೋಮವಾರ ಮನೆಯಲ್ಲಿ ಮಾಡಲ್ಲ. ಓಕೆ ನೀಜ ತಿಂದಿಲ್ಲ ಯಾವುದು ರೆಸ್ಟ್ರಿಕ್ಷನ್ ಇಲ್ಲ ಏನಿಲ್ಲ, ಯಾಕಂದ್ರೆ ನಾನು ಹೊರಗಡೆ ಓಡಾಡ್ತೀನಿ ಜಾಸ್ತಿ. ಕೆಲವೊಂದು ಕಡೆ ವೆಜ್ ಕನ ಸ್ವಲ್ಪ ನಾನು ಊಟ ಸ್ವಲ್ಪ ಚೆನ್ನಾಗಿರುತ್ತೆ. ಲಾಸ್ಟ್ ಟೈಮ್ ನೋಡಿದ್ರೆ ಸ್ವಲ್ಪ ಸ್ವಲ್ಪ ವೆಯ್ಟ್ ಜಾಸ್ತಿ ಆಗಿದೆ ಅನ್ಸುತ್ತೆ. ಹಾಂ ಅಂದರೆ ಸ್ವಲ್ಪ ಓಡಾಟ ಕಮ್ಮಿ ಆಯಿತು. ಓಕೆ ಆ ಕಾರಣಕ್ಕೆ ಓಡಾಟ ಇದ್ರೆ ಸಾಮಾನ್ಯವಾಗಿ ಸಣ್ಣ ಆಗ್ತೀನಿ. ಮತ್ತೆ ಇವಾಗ ಇತ್ತೀಚೆಗೆ ಸ್ವಲ್ಪ ಜಿಮ್ ಸೇರ್ಬೇಕು ಅಂತ ಮಾಡ್ಕೊಂಡಿದ್ದೆ, ನಾವೇ ಜಿಮ್ ಕೊಟ್ಟಿದ್ದೀನಿ. ಓಕೆ ಆಮೇಲೆ ಇನ್ನೊಂದು ವಿಶೇಷತೆ ಏನಂದ್ರೆ ವರ್ತೂರಲ್ಲಿ ಫಸ್ಟ್ ಜಿಮ್ ಮಾಡಿದ್ದೆ ನಾವು. ಹೌದಾ? 20 ವರ್ಷ ಹಿಂದೆ. ಓಕೆ ನಮ್ಮ ಅಣ್ಣ ಜಿಮ್ ಮಾಡಿದಾಗ ಆ ಬಾಡಿ ಬಿಲ್ಡಿಂಗ್ ಅವರು ವಿತ್ ಬಾಡಿ ಏನು ಅಂಡರ್ವೇರ್ ಇಕ್ಕಿ ಒಮ್ಮೆ ಒಂದು ಇದು ಬರ್ತದೆ ಅದನ್ನು ಅವಾಯ್ಡ್ ಮಾಡೋದಕ್ಕೆ ಊರವರೆಲ್ಲನೂ ನ್ಯಾಯ ಕೇಳ್ಕೊಂಡ್ಬಂದಿದ್ರು ಈ ಥರ ಬರೆದ್ರೆ ಹುಡುಗಿರಿಗೆ ಏನಾಗುತ್ತೆ ಅಂತ. ಇವತ್ತು ನಮ್ಮೂರಲ್ಲಿ ಬಂದು ನೋಡ್ಬೋದು ನೀವು, ಅದು ಹೇಳಕ್ಕೆ ಬರಲ್ಲ ಅಂದರೆ ಹಂಗಿದ್ದಿದ್ದು ಊರು ಹಿಂಗಾಯ್ತು ಅಂತ. ಲಕ್ಷ್ಮೀ ಜಿಮ್ ಅಂತ ಫಸ್ಟ್ ನಾವು ಸ್ಟಾರ್ಟ್ ಮಾಡೋದು. ಯಾರು ಹಾಸನ
ಇದನ್ನೇ ನಾನು ಮನೇಲಿ ಮಾಡ್ತೀನಿ. ಒಂದು ಮೂರು ಜನಕ್ಕೆ ಆಗೋಷ್ಟು ಅಂದ್ರೆ ಏನೇ ಹಾಕ್ಬೇಕು, ಟೊಮೆಟೊ ಬರ್ತಾ ನನಗೆ ಮೂರು ಕೆಜಿ ಐತಿ ಮಾಡಕ್ ಆಗದೇ ಇಲ್ಲ. ಏನೋ ಮಾಡಲ್ಲ, ನಾನು ಬರೋದಿಲ್ಲ ಅದು. ಅದು ಬಲ್ಕ ಮಾಡಿದ್ರೆ ಏನಿದ್ರು 30 ಕೆಜಿ ಕಮ್ಮಿ ಇದ್ರು 30 ಕೆಜಿ ಮಾಡಲ್ಲ. 30 ಕೆಜಿ ಮೇಲೆ ಈಗ ಅಕ್ಕಿ ಮತ್ತೆ ಮಟನ್ ಸೇಮ್ ಪ್ರಪೋರ್ಷನ್ ಆಗಿರುತ್ತ. ಇವಾಗ ಇವಾಗ 90 ಕೆಜಿ ಮಾಡಲ್ಲ, 90 ಕೆಜಿ 70 ಕೆಜಿ ರೇಟ್ ಆಗಿದೆ. ಮಟನ್ 1 ಕೆಜಿ ತೊಗೊಂಡ್ರೆ ಮಟನ್ 1 ಕೆಜಿ ಅಷ್ಟೇ ಬರೀ ಮಾಂಸ ಇರಲ್ಲ. ಈ ಮಟನಲ್ಲಿ ಕೊಬ್ಬು ಇರುತ್ತಲ್ಲ, ಅದೆಲ್ಲ ಮೆಲ್ಟಿಂಗ್ ಆಗುತ್ತೆ, ಕೊಬ್ಬು ಬರುತ್ತೆ, ಎಲ್ಲ ಕರಗ್ತಾ ಇರುತ್ತೆ. ಅಣ್ಣವ್ರು ಕೇಳಿದ್ರೆ ಎಲ್ಲ ಗೊತ್ತು ಹೇಳ್ತಾರೆ. ಚೆನ್ನಾಗಿದೆ, ಟೇಸ್ಟಿ ಆಗಿದೆ. ಬಟ್ ಚೆನ್ನಾಗಿಲ್ಲ, ಫುಲ್ಲು ಮುಗಿಸೋದು ಆಗ್ತಿಲ್ಲ, ಕಷ್ಟಪಟ್ಟು. ಆಮೇಲೆ ಇನ್ನೊಂದೇನು ಗೊತ್ತಲ್ಲ, ಮಟನ್ ಯಾರೇ ಆಗಲಿ ಕೈಯಲ್ಲಿ ಕಿತ್ತಿದ್ರೆ ಬಾಯಲ್ಲೇ ಕಚ್ಚಬೇಕು. ಅವಾಗೇನಿಲ್ಲ, ಸ್ವಲ್ಪ ಚಿಗ್ರೆ ಅಂತ ಹೇಳಿದ್ರೆ ಮೂಳೆ ಧೂಳು ಮಾಡೋದು, ಅವ್ರು ತಿಂತಾರದು ಚಚ್ಚಿ ಧೂಳು ಮಾಡೋದು. ಆಮೇಲೆ ಇನ್ನೊಂದೇನು ಡೈಲಿ ನೋಡಿ ನೋಡಿ ನೋಡಿ, ಒಂದು ಬಿರಿಯಾನಿ ಆಗಲ್ಲ, ಒಂದು 2 ಕೆಜಿ ಇಷ್ಟ ಅಲ್ಲ ಅಷ್ಟೇ ಮುಗಿ. ಮೊನ್ನೆ ಇನ್ವೈಟ್ ಮಾಡಿದ್ರೆ ಅಣ್ಣವ್ರ ಅಣ್ಣ, ನಮ್ಮ ತೋಟಕ್ಕೆ ಒಂದ್ಸಲಿ ಬರೋಣ, ನಾನೇ ಕುಕ್ ಮಾಡ್ತೀನಿ. ಆಮೇಲೆ ಅಣ್ಣವ್ರ ಕೈಯಲ್ಲಿ ಒಂದು ರೆಸಿಪಿ ಮಾಡಿಸ್ಬೇಕಲ್ಲ ಮಾಡ್ತಿರ್ತಾರೆ. ಹಾಗೇನಲ್ಲ, ಇಲ್ಲ ಇಲ್ಲ ಬಿಡೋದು ಅಂದ್ರೆ ಮಾಮೂಲಿ ಇದ್ದು ಸಿದ್ದಾಮಣಿ ಅವರು ಹೊಸ ರೆಸಿಪಿ ಸಿದ್ದಾಮಣಿ ಚಿಕನ್ ಚಿಕನ್ ಅಲ್ಲಿ ಸಿದ್ದಾಮಣಿ ಸ್ಪೆಷಲ್ ಚಿಕನ್ ಮಾಡ್ತಾರೆ, ನಾಟಿ ಚಿಕನ್. ಓಕೆ, ಯಾವುದೂ ಅಂಗಡಿದು ಕಲ್ಸಲ್ಲ, ಅಂದ್ರೆ ರೆಡಿಮೇಡ್ ಮನೇಲೆ ಎಲ್ಲ ಮಾಡೋದು. ಇಲ್ಲ ನಿಮ್ ಮುಂದೆನೆ ಇವಾಗ ನಾ ಕಾಸು ಪುಡಿ ಹಾಕ್ಬೇಕಾ, ಮೆಣಸಿನಕಾಯಿನ ಬಳಸ್ಬೇಕು, ಕಲ್ಲುಪ್ಪು ತಗೊಂಡು ಧೂಳುಪ್ಪು ಮಾಡೋದು, ಮತ್ತು ಅರ್ಶಿನ ಅರ್ಶಿನ ಕೊಂಬು ತಗೊಂಡು ಮಾಡೋದು, ಎಲ್ಲ ರಾ ತಗೊಂಡು ರೆಡಿ ಮಾಡೋದು. ಹೆಂಗಿರುತ್ತೆ ಅಂದರೆ ರಸ ಟೈಪ್ ಇರುತ್ತೆ ಅದು, ವಿತ್ ಚಿಕನ್ ಬೆಂದಿರೋದು. ನೀವು ನಿಜ ನಂಬಲ್ಲ, ವೈಟ್ ಕಲರ್ ಯೆಲ್ಲೋ ಕಲರ್ ರೈಸ್ ಇರುತ್ತೆ ಅಷ್ಟೇ. ಬಟ್ ನೀವು ಎಷ್ಟು ಚೆನ್ನಾಗಿ ತಿಂತೀರಾ ಅಂತಂದ್ರೆ ಅಷ್ಟೇ ಸೂಪರ್ ಆಗುತ್ತೆ. ಮಾಡೋಣ, ಏನು ಲಗಣ ಲಗಣ್ಣವರು ಸ್ವಲ್ಪ ಫ್ರೀ ಆಗಬೇಕು, ಅವ್ರದ್ದು ಮಂಗಳವಾರ ಊರಪ್ಪ ಇದ್ದರೆ ಸರಿ ಬಾಡೂಟ ಆಯಿತು. ನಮಗೆ ಅಕ್ಷಯ ಅದು ಬಿರಿಯಾನಿಗೆ ಬಂದು ಅದರಲ್ಲೂ ಮತ್ತು ಸಂತೋಷ ಅವರೇ ಆ್ಯಕ್ಚುಲಿ ಮನೆ ಅಲ್ಲಿಗೆ ಹೋಗೋಣ ಅಂತ ಕರ್ಕೊಂಡು ಬಂದಿದ್ದು. ಸಕಾಲಾಗಿತ್ತು, ಹಿಂಗೆ ನಮಗೆ ಇದು ಒಂಥರ ತವ್ರ ಮನೆ ಇದ್ದಂಗಲ್ಲ, ಹೀಗೆ ನೀವು ಹೇಳ್ಬೇಕು. ನನಗೆ ಸಕಾಲಾಗಿದೆ, ನಮ್ಮ ಫಸ್ಟ್ ಟೈಮ್ ಬಂದಿದ್ದೆ ಆಲ್ರೆಡಿ, ಸರಿ ಬಂದಿದ್ದೆ ಆಮೇಲೆ ಆ್ಯಕ್ಚುಲಿ ಒನ್ ಇಯರ್ ಆಯಿತು. ಆ್ಯಕ್ಚುಲಿ ನೀವು ಕರೆಕ್ಟಾಗಿ ತಿಂದಿಲ್ಲ, ಕಾಲು ತಿಂದಿಲ್ಲ. ಹೌದು, ಕಾಲು ಸ್ವಲ್ಪ ನೀವು ಗ್ಯಾಪ್ ಇಟ್ಕೊಂಡ್ಬರ್ಬೇಕು ಹೊಟ್ಟೆ. ಆಗ ಹಾಗೆ ಒಂದು ಲಾಂಗ್ ಡ್ರೈವ್ ಹೋಗ್ಬೇಕು ಅಂದರೆ ಬಂದು ಬಿರಿಯಾನಿ ಮಾಡ್ಕೊಂಡು ಹೋಗಿ ಮತ್ತೆ ಸಿಗೋಣ. ಆ್ಯಕ್ಚುಲಿ ಸಂತೋಷ ಅವ್ರ ಫಾರ್ಮಿಸಿ ಕೂಡ ಇದೆ, ಅವರು ಹೋಗ್ತಾ ಇದ್ದೀವಿ. ಅದು ಸಿಗೋಣ ಮೂರು ಕೊಟ್ಟಿ.